ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ್ರೆ ಲೈಕ್ನ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಅನ್ನ ಭಾಗ್ಯ ಆಗಿರ್ಬೋದು, ಎಲ್ಲ ಯೋಜನೆಗಳು, ಎಲ್ಲ ಸರ್ಕಾರಿ ಯೋಜನೆಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಮೇಜರ್ ಆಗಿ ಗೃಹಲಕ್ಷ್ಮಿ ಬಗ್ಗೆ ಇವತ್ತು ಮಾತಾಡೋಣ ಬನ್ನಿ ಸ್ನೇಹಿತರ. ಇಲ್ಲಿ ಮೇಜರ್ ಆಗಿ ಸಾಕಷ್ಟು ಜನಕ್ಕೆ ಅಮೌಂಟ್ ಬಂದಿಲ್ಲ, ಅದಕ್ಕೆ ಕಾರಣ ಏನಂತ ಡೌಟ್ ಮಾಡ್ತಿದ್ದೀರಾ. ಇದರಲ್ಲಿ ಇದೇ ಕಾರಣ ಅಂತ ಹೇಳಲ್ಲ, ಇದು ಒಂದು ಕಾರಣ. ಇದೇ ಕಾರಣಕ್ಕೆ ನಿಮಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳಲ್ಲ, ಇದು ಮೇಜರ್ ಆಗಿ ಇದು ಒಂದು ಕಾರಣ, ಅದಕ್ಕೆ ನಿಮಗೆ ಅಮೌಂಟ್ ಬರದೇ ಇರುವ ಸಾಧ್ಯತೆನೇ ಹೆಚ್ಚಿರುತ್ತೆ. ಇದು NPCI ಮ್ಯಾಪಿಂಗ್ ಅಂತಾರೆ. ನಿಮ್ಮ ಆಧಾರ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. ಕೆಲವೊಬ್ಬರು ಅನ್ಕೋತಾರೆ ನಾನು ಆಧಾರ್ ಕಾರ್ಡ್ ಕೊಟ್ಬಿಟ್ಟಿದ್ದೀನಿ 2-3 ವರ್ಷದಿಂದೆ ಅಥವಾ ಸುಮಾರು ದಿನದಿಂದ ಲಿಂಕ್ ಆಗಿಬಿಟ್ಟಿದ್ದೆ ಅಂತ ಅನ್ಕೋಬೋದು. ಲಿಂಕ್ ಆದರೂ ಕೂಡ ಸ್ಟೇಟಸ್ ಆಕ್ಟಿವ್ ಆಗಿರಬೇಕು. ನಿಮ್ದು ಏನೇ ಆಗಿದ್ರು ಕೂಡ ಒಂದ್ಸಲ ನೀವು ಚೆಕ್ಔಟ್ ಮಾಡೋದು ಸೂಕ್ತ, ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಟೈಮ್ ಅನ್ಲಿಂಕ್ ಆಗ್ಬೋದು, ನನ್ನ ಬ್ಯಾಂಕ್ ಅಕೌಂಟೇ ಡಿಆಕ್ಟಿವೇಟ್ ಆಗಿರ್ಬೋದು, ನನ್ನ ಸಮಸ್ಯೆ ಆಗಿರ್ಬೋದು, ಬೇರೆದು ಸೀಡಿಂಗ್ ಆಗಿರ್ಬೋದು, ನೀವು ಹೊಸದಾಗಿ ಅಕೌಂಟ್ ಮಾಡ್ಸಿರೋದಕ್ಕೆ ಸೀಡಿಂಗ್ ಆಗಿರುತ್ತೆ, ಇಲ್ಲ ಆಟೋಮೆಟಿಕಲಿ ನೀವನ್ನ ಪೋಸ್ಟ್ ಅಕೌಂಟ್ ಮಾಡ್ತಿರೋದಕ್ಕೆ ಸೀಡಿಂಗ್ ಆಗಿರುತ್ತೆ, ಈ ರೀತಿ ಆಗಿರುತ್ತೆ. ಒಂದ್ಸಲ ಕ್ಲಾರಿಫೈ ಮಾಡೋದು ಸೂಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ದುಡ್ಡಿನ ಮಟ್ಟಿಗೂ ಅಮೌಂಟ್ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತಿದ್ದೀನಿ. ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಲಾಗಿನ್ ಕೇಳ್ತಾ ಇದೆ, ಕೆಲವೊಬ್ಬರಿಗೆ ಡೈರೆಕ್ಟ್ ಆಗಿ ಆಧಾರ್ ನಂಬರ್ ಕೇಳುತ್ತೆ. ನೀವು ನಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ OTP ಎಂಟ್ರಿ ಮಾಡ್ಬೋದು. ಇನ್ ಕೇಸ್ ನೀವು ಮುಂಚೆನ ರಿಜಿಸ್ಟರ್ ಆಗಿದ್ರೆ ನಿಮಗೆ ಲಾಗಿನ್ ಕೇಳುತ್ತೆ, ಇಲ್ಲ ನಿಮಗೆ ಡೈರೆಕ್ಟ್ ಆಗಿ ಒಂದು ಆಪ್ಷನ್ ಬರುತ್ತೆ. ನಾನು ಮುಂಚೆನ ರಿಜಿಸ್ಟರ್ ಆಗಿದೆ, ಅದಕ್ಕೆ ಲಾಗಿನ್ ಕೇಳ್ತಾ ಇದೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲ ಆಧಾರ್ ಕಾರ್ಡ್ ನಂಬರ್ ಕೇಳ್ತಿದೆ, ಕ್ಯಾಪ್ಚಾ ಕೇಳ್ತಿದೆ, ಸೆಂಡ್ OTP ಮೇಲೆ ಕ್ಲಿಕ್ ಕೇಳ್ತಾ ಇದೆ. ಬನ್ನಿ, ನಾನು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಿ ನಿಮ್ಮ ಮುಂದೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನನ್ನ ಆಧಾರ್ ನಂಬರ್ ಎಂಟ್ರಿ ಮಾಡಿದೆ, ಕ್ಯಾಪ್ಚಾ ಎಂಟ್ರಿ ಮಾಡಿದೆ, OTP ಬಂತು, OTP ಕೂಡ ಎಂಟ್ರಿ ಮಾಡಿದೆ. ಜಸ್ಟ್ ನಾನು ನನ್ನ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಲಾಗಿನ್ ಆಯಿತು, ಇಂಟರ್ಫೇಸ್ ಓಪನ್ ಆಯಿತು. ಅಲ್ಲಿ ನಿಮಗೆ ಸರ್ವಿಸ್ ಕೇಳುತ್ತೆ, ಇನ್ ಕೇಸ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿದರೆ ಮಾಡ್ಬೋದು, ಆಧಾರ್ ಎಲ್ಲ ಮಾಡಿದ್ರೆ ಮಾಡ್ಬೋದು, PVC ಆಧಾರ್ ಕಾರ್ಡ್ ಅಂದರೆ ಒಂದು ಸ್ಮಾರ್ಟ್ ಟೈಪ್ ಲೈಕ್ ಪ್ಯಾನ್ ಕಾರ್ಡ್ ಟೈಪ್ ನಿಮಗೆ ಆಧಾರ್ ಕಾರ್ಡ್ ಬರುತ್ತೆ, ಅದನ್ನು ಕೂಡ ಆರ್ಡರ್ ಮಾಡ್ಬೋದು. ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೆ, ಅದೆಲ್ಲ ಬೇಕು ಬೇಡ ಅನ್ಕೋತೀನಿ. ಇಲ್ಲಿ ನೋಡಿದ್ರೆ ನಿಮಗೆ ಆಪ್ಷನ್ ಕಾಣುತ್ತೆ ಬ್ಯಾಂಕ್ ಸೆಟ್ಟಿಂಗ್ ಸ್ಟೇಟಸ್ ಅಂತ, ನಿಮಗೆ ಶೋ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ ಬ್ಯಾಂಕ್ ಸೆಟ್ಟಿಂಗ್ ಸ್ಟೇಟಸ್ ಅಂತ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ, ಅದನ್ನು ನೋಡ್ಬೋದು. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ, ಆಲ್ರೆಡಿ ನಿಮಗೆ ಲಾಗಿನ್ ಆಗಿದೆ. ಇಲ್ಲಿ ನಿಮಗೆ ತೋರಿಸುತ್ತೆ ಕಂಗ್ರಾಚುಲೇಷನ್, ಇವರ ಆಧಾರ್ ಮ್ಯಾಪಿಂಗ್ ಹ್ಯಾಸ್ ಬಿನ್ ಡನ್, ನಿಮ್ಮ ಆಧಾರ್ ಮ್ಯಾಪಿಂಗ್ ಆಗಿದೆ ಅಂತ ತೋರಿಸುತ್ತೆ. ಅದೇ ರೀತಿ ನಿಮ್ಮ ಆಧಾರ್ ನಂಬರ್ ತೋರಿಸುತ್ತೆ, ಯಾವುದು ಬ್ಯಾಂಕ್ ನಿಮ್ದು, ಯಾವ ಬ್ಯಾಂಕು ಅಂತ. ನಂದು ಪ್ರೆಸೆಂಟ್ಲಿ ಯೂನಿಯನ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ತೋರಿಸುತ್ತೆ. ಸ್ಟೇಟಸ್ ಕೂಡ ಆಕ್ಟಿವ್ ಇರುತ್ತೆ, ನೀವು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಲಿಂಕ್ ಅಂತ ತೋರಿಸುತ್ತೆ, ಬಟ್ ಸ್ಟೇಟಸ್ ಆಕ್ಟಿವ್ ಆಗಿರೋದಿಲ್ಲ, ನಾನಾ ಸಮಸ್ಯೆ ಇರುತ್ತೆ, ಅದನ್ನು ಕೂಡ ತೋರಿಸುತ್ತೆ, ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಲಾಸ್ಟ್ ಅಪ್ಡೇಟ್ ಯಾವುದಾಗಿದೆ ಅದನ್ನು ಕೂಡ ಚೆಕ್ಔಟ್ ಮಾಡ್ಕೋಬೋದಾಗಿರುತ್ತೆ. ಇದನ್ನು ನೀಟಾಗಿ ನೋಡ್ಕೊಳ್ಳಿ, ಇದು ವೆರಿ ವೆರಿ ಮ್ಯಾಂಡೇಟರಿ ಆಗಿರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಅದು ಗೊತ್ತಾಗೋದಿಲ್ಲ, ಆಕ್ಟಿವ್ ಆಗಿದೆ ಎಲ್ಲೋ ಗೊತ್ತಾಗೋದಿಲ್ಲ. ಕೆಲವೊಬ್ಬರಿಗೆ ಒಂದಲ್ಲ ಎರಡೆರಡು ಬ್ಯಾಂಕ್ಗಳಿರ್ತವೆ, ಫಾರ್ ಎಕ್ಸಾಂಪಲ್ ಯೂನಿಯನ್ ಬ್ಯಾಂಕ್ ಎರಡು ಮೂರು ಬ್ಯಾಂಕ್ ಹಾಕೊಂಡಿರ್ತವೆ, ಅವರಿಗೆ ಸಮಸ್ಯೆ ಆಗಬಾರ್ದು ಅಂತ ಈ ನಿಟ್ಟಿನ ಹೇಳ್ತಾ ಇದ್ದೀನಿ. ಅದನ್ನು ಕೂಡ ನೀವು ಸರಿಪಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಮೊದಲನೇ ಅಪ್ಡೇಟ್. ನಂತರ ಎರಡನೇ ಅಪ್ಡೇಟ್ ಅನ್ನೋದಾದ್ರೆ, ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡಿರ್ಬೇಕಾಗುತ್ತೆ. ಮನೆ ಯಜಮಾನಿ ಹೆಂಗಸರಲ್ಲಿ ಆಗಿರ್ಬೇಕಾಗುತ್ತೆ, 18 ವರ್ಷದ ಒಳಗಿದ್ರೆ ಹೆಂಗಸರು ಕನ್ಸಿಡರ್ ಮಾಡ್ತಾರೆ. ಮೀನ್ಸ್ ನಿಮ್ಮ ಮನೆಯಲ್ಲಿ ಯಾರಾದರೂ ಮಹಿಳೆಯರು 18 ವರ್ಷದ ಒಳಗಿದ್ರೆ ಓಕೆ, ಬಟ್ 18 ವರ್ಷದ ಮೇಲೆ ಮಹಿಳೆಯರು ಇದ್ದು ಕೂಡ ನಿಮ್ಮ ಮನೆ ಯಜಮಾನಿ ಮಹಿಳೆಯರು ಆಗಿಲ್ಲ ಅಂದ್ರೆ ನಿಮಗೆ ಬರೋದಿಲ್ಲ. ಗ್ಯಾಪ್ ನೋಡ್ಕೊಳ್ಳಿ, 18 ವರ್ಷದ ಮೇಲ್ಪಟ್ಟ ಮಹಿಳೆಯರು ನಿಮ್ಮ ನಿಮ್ಮ ರೇಷನ್ ಕಾರ್ಡ್ ಅದರ ನಿಮ್ಮ ಕುಟುಂಬದಲ್ಲಿ ಇದ್ದು ಕೂಡ ಅವರು ಯಜಮಾನಿ ಆಗಿಲ್ಲ ಅಂದ್ರೆ ಅವರಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದೊಂದೇ ಬರೋದಿಲ್ಲ ಅಂತ ಇಲ್ಲ, ಗೃಹಲಕ್ಷ್ಮಿನಿಲ್ಲ, ಜ್ಯೋತಿನಿಲ್ಲ, ಎಲ್ಲ ಯೋಜನೆಗಳು ಇಲ್ಲ ಅಂತ ಹೇಳಿದ್ದಾರೆ. ಇದು ಬಿಗ್ ಅಪ್ಡೇಟು, ಕೊನೆ ಚಾನ್ಸ್ ಇದೆ ನಿಮಗೆ. ಸೆಪ್ಟೆಂಬರ್ ಹತ್ತು ಕೊನೆ ಅಂದರೆ ಕೊನೆ ಚಾನ್ಸು, ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇದೇ ಅಲ್ಲ, ನಿಮಗೆ ಏನೇ ಸಮಸ್ಯೆ ಇದ್ದರೂ ರೇಷನ್ ಕಾರ್ಡು ಅಪ್ಡೇಟ್ ಆ್ಯಡ್ ರಿಮೂವು ಅಡ್ರೆಸ್ ಚೇಂಜು ಡಾಕ್ಯುಮೆಂಟೇಷನು ಏನೇ ಸಮಸ್ಯೆ ಇದ್ದರೂ ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದು ಮತ್ತೊಮ್ಮೆ ಚಾನ್ಸ್ ಕೊಡ್ತಾರಲ್ವೋ ಗೊತ್ತಿಲ್ಲ, ಬಟ್ ಬಿಗ್ ಅಪ್ಡೇಟ್, ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಇವೆರಡು ಕಂಡೀಷನ್ ಆದರೆ ನಿಮಗೆ ಆರಾಮಾಗಿ ನಿಮಗೆ ಅಮೌಂಟನ್ನು ಕೂಡ ಈ ವೀಕ್ ಒಳಗೆ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.